ಅಲೋಕ್ ಕುಮಾರ್ ಗೆ ಸದ್ಯ ಜನಸಾಮಾನ್ಯರಿಗೆ ದಿನಸಿ ಪದಾರ್ಥ ಹಾಗೂ ಹಣ್ಣು ತರಕಾರಿ ಹಾಗೂ ಗ್ಯಾಸ್ ದಿನಬಳಕೆಯ ಪದಾರ್ಥಗಳನ್ನು ಕರ್ನಾಟಕದ ಎಲ್ಲಾ ಕಡೆ ತಲುಪುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಗಿದೆ ಇದರ ಜೊತೆಗೆ ಬೆಂಗಳೂರು ನಗರದಲ್ಲೂ ಸಮರ್ಪಕವಾಗಿ ತಲುಪುವಂತೆ ನೋಡಿಕೊಳ್ಳಲು ಹಾಗೂ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡುವ ಜವಾಬ್ದಾರಿಯನ್ನು ಅಲೋಕ್ ಕುಮಾರ್ ಗೆ ರಾಜ್ಯ ಸರ್ಕಾರ ನೀಡಿದೆ ವಾರಕ್ಕೂ ಅಧಿಕ ಕಾಲ ಬೆಂಗಳೂರು ಬೆಳಗಾವಿ ಮೈಸೂರು ಬಾಗಲಕೋಟೆ ಸೇರಿದಂತೆ ಹಲವು ರೆಡ್ ಜೋನ್ ಏರಿಯಾಗಳಿಗೆ ಭೇಟಿ ನೀಡಿ ಪರಿಶೀಲಿಸಿರುವ ಅಲೋಕ್ ಕುಮಾರ್ ಕೆಎಸ್ಆರ್ಪಿ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಯಾವ ರೀತಿ ರಕ್ಷಣೆ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಏನೋ ಅಲೋಕ್ ಕುಮಾರ್ ಅವರ ಭೇಟಿ ನೀಡಿದ ಸಮಯದಲ್ಲಿ ಸಿಬ್ಬಂದಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಏನೋ ಸೀಲ್ ಡೌನ್ ಪ್ರದೇಶದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹೇಗಿರಬೇಕು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಅವರಿಗೆ ವಿವರಿಸಿದ್ದಾರೆ स्वतः केएसआरपि एडीजीपी आगिरुवंत अलोक कुमार अवरे स्वतः नम जोते नेर संपर्कदल्लि जॉइन आगिद्दारे सर नमस्ते नमस्कार सर लॉकडाउन संदर्भदल्लि इडी राज्यदाद्यंत दिनसि सामग्रिगळु हण्णु तरकारिगळु यावुदक्कू कूड जनसामान्यरिगे समस्या आगदे इरुव निट्टिनल्लि राज्यदाद्यंत पूरैके माडुवंत ओंदु जवाबदारियन्न निम्म हेगलिगे सरकार कोट्टिदे इदु निजक्कू ई टाइम नल्लि तुंबाने चालेंजिंग सरकार मत नम डीजी आदेश एसेंशियल कमोडिटीज नोडल आफीसर केस मत बेरे अधिकारी नम राजूर जो ना समर्पक मत सद्य के कड़े एसेंशियल कमोडिटीज मूवमेंट बे इंटरस्टेट मूवमेंट आगे अथवा नम राजे आगे याद समस्या ನಮ್ಮ ಮಾನ್ಯ ಡಿಜಿ ಮತ್ತೆ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಮೇಲಿನ ಮೇಲೆ ಅವರು ಸಲಹೆ ಸೂಚನೆಗಳನ್ನು ನೀಡುತ್ತಾ ಇರ್ತಾರೆ ಮತ್ತೆ ಕಳೆದ 10 ದಿನದಿಂದ ಯಾವುದು ಕಂಪ್ಲೇಂಟ್ ಆರ್ತಿಯನ್ನು ಬಂದಿಲ್ಲ ಮೊದಲೇ ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು ಅದು ಈಗ ಯಾವುದು ಬರ್ತಾ ಇಲ್ಲ ಅಲ್ಲಿ ಸಮರ್ಪಕವಾಗಿ ಎಲ್ಲ ಇದು ಸರಬರಾಜು ನಡೆಯತಾ ಇದೆ ಸರ್ ಯಾವುದೇ ರೀತಿಯಾದಂತ ಸಮಸ್ಯೆ ಆಗ್ತಾ ಇಲ್ಲ ಸರ್ ಝೋನ್ ವೈಸ್ ನಾವು ನೋಡೋದಾದ್ರೆ ಎಷ್ಟು ಜನರನ್ನ ನಿಯೋಜನೆ ಮಾಡಲಾಗಿದೆ ಪೂರೈಕೆ ಯಾವ ರೀತಿ ಆಗ್ತಾ ಇದೆ ಸರ್ इला बेरे बेरे नोडी अदु BBMP नवरु माड्तारे BBMP क्षेत्रदल्लि मत्ते बेरे कडे जिल्ला स्तरदल्लि अवरु अदु जिल्ला अवरदु एन अधिकारिगळु इद्दारे अवरु माड्ता इद्दारे नावु अंतरराज्य मत्ते इदु नम्म राज्य ओळगडे इदु गुड्स वेहिकल संचार एनिदे अदर बग्गे मत्ते गुड्स वेहिकल सर्वराज अदु अल्लि एसेंशियल कमोडिटी मत्ते इत्तीचिगे नॉन एसेंशियल कमोडिटी दु मूवमेंट एनिदे अदर बग्गे यावदु अड़े तड़े आगबारदु यावदु समस्ये उद्भवसबारदु अदर सलुवागि नावु क्रम तगोंडिद्दीवि मत्ते एल्ल आया जिल्ला डीसी गळु एसपी गळु अवरु ओळ्ळेतिंद केलस माडि याव कडे ई रीति समस्ये आगलिक्के आस्पदतु कोट्टिल्ल मत्ते बेंगळूरु नगरदल्लि बीबीएमपी नवरु मत्ते पोलीस आयुक्त अवरु अवरु इदु नोडिकोळ्ता इद्दारे सर रेड जोन अदरलू बेंगळूरु बेळगावि मैसूरु बागलकोटे सेरिदंते हलवु कडेगळल्लि रेड जोन इदे ಸೋ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿರುತ್ತೆ ಸರ್ ಯಾಕಂದ್ರೆ ಸಾಕಷ್ಟು ಪ್ರಿಕಾಷನ್ ತಗೋಬೇಕಾಗಿರುತ್ತೆ ಸೀಲ್ ಡೌನ್ ಏರಿಯಾಗಳಲ್ಲಿ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಅಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಈಗ ಎಂಎಚ್ಎ ದು ಗೈಡ್ಲೈನ್ ಪ್ರಕಾರ ಕಂಟೈನ್ಮೆಂಟ್ ಏರಿಯಾ ಬಿಟ್ಟು ಬೇರೆ ಕಡೆ ಇದೆ ಕ ಅವರು ಇದು ಸರಬರಾಜದು ಜಾಸ್ತಿ ಸಮಸ್ಯೆ ಇಲ್ಲ ರೆಡ್ ಜೋನ್ ನಲ್ಲಿ ಅಲ್ಲೇ ಅಲ್ಲಿ ಸೀಮಿತವಾಗಿ ಅಲ್ಲಿ ಏನಿದಕ್ಕೆ ಜನರದು ಮೂವ್ಮೆಂಟ್ ಇಲ್ಲ ಅದಕ್ಕಾಗಿ ರೆಡ್ ಜೋನ್ ನಲ್ಲಿ ಬಹಳ नॉर्म्स अब परिपालने बेरे कड़े यू समस्या रेड जोन कूड़ा आया अधिकारी आया यू बीबीएमपी आगे अथवा बेरे कड़े नगर पालिके आगे सर्वराज मे क्रम जरूर सर इनु केएसआरपि सिब्बंदि अवरिगू ओंदु रीति चालेंजिंग आगिरुत्ते अवरु याव रीति केलस माड्तिद्दारे मत्ते इल्लि प्रिकॉशनरी इदन्न तुंबाने फॉलो माड्बेकागुत्ते सो अवरिगे नीवु याव याव रीतियागि इंस्ट्रक्षन्स कोट्टिद्दीरि ಇಲ್ಲ
ಅಲ್ಲ ವಿಶೇಷವಾಗಿ ನಾನು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಹೋಗಿದ್ದೆ ನಮ್ಮ ಸಿಬ್ಬಂದಿಗಳಿಗೆ ನೋಡಕ್ಕೆ ಅವರದು ಯೋಗಕ್ಷೇಮವನ್ನ ವಿಚಾರಣೆ ಮಾಡಲಿಕ್ಕೆ ಮತ್ತು ಅವರಿಗೆ ಧೈರ್ಯ ತುಂಬಲಿಕ್ಕೆ ನಾನು ವಿಶೇಷವಾಗಿ ಹೋಗಿದ್ದೆ ನಮ್ಮ ಬೆಂಗಳೂರು ನಗರದಲ್ಲಿ ಹಿಂದೆ ಅದು ಸುಮಾರು 50 ಪ್ಲಾಟ್ ಒಂದು ಡಿಪ್ಲಾಯ್ಮೆಂಟ್ ಇತ್ತು ಆದರೆ ಕಳೆದ ಒಂದು ವಾರದಿಂದ 37 ಪ್ಲಾಟ್ ಒಂದು ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ ಸೋ 50 ಕಡೆ ನಮ್ಮ ಸಿಬ್ಬಂದಿಗಳು ಅವರು ಗುಲ್ಬರ್ಗಾದಿಂದ ಕೂಡ ಬಂದಿದ್ರು ಅವರು ಬಿಜಾಪುರದಿಂದ ಬಂದಿದ್ರು ಮುನಿರಾಬಾದಿಂದ ಬಂದಿದ್ರು ಮತ್ತೆ ಹಾಸನ ಮೈಸೂರು ಬೇರೆ ಬೇರೆ ಕಡೆಯಿಂದ ಡಿಪ್ಲಾಯ್ಮೆಂಟ್ ಬೆಂಗಳೂರು ಸಿಟಿಗೆ ಆಗಿತ್ತು ಮತ್ತೆ ಅವರದು ಡಿಪ್ಲಾಯ್ಮೆಂಟ್ ಪಾದ್ರಾಯನ್ಪುರ ಬಾಪೂಜಿ ನಗರ ಟಿಪ್ಪು ನಗರ ಪುಲ್ಕೇಶಿ ನಗರ ಈ ಹೋಂಗಸಂದ್ರ ಎಲ್ಲಾ ಕಡೆ ಅವರದು ಡಿಪ್ಲಾಯ್ಮೆಂಟ್ ಇಂದಿಗೆ ಯಾವ ಯಾವ ಹಾಟ್ ಸ್ಪಾಟ್ ಜೋನ್ ಇದೆ ನಮ್ಮ ಬೆಂಗಳೂರು ನಗರದು ಅಲ್ಲಿ ಅವರದು ಡಿಪ್ಲಾಯ್ಮೆಂಟ್ ಆಗಿತ್ತು ಅದಕ್ಕಾಗಿ ನಾವು ನಮ್ಮ ಕಮಾಂಡೆಂಟ್ ಗಳ ಜೊತೆಗೆ ಅವರ ಜೊತೆಗೆ ಹೋಗಿ ಅಲ್ಲಿ ಅವರಿಗೆ ಅವರು ಹಾಗೆ ಇದ್ದಾರೆ ಅವರಿಗೆ ಊಟ ಹಾಗೆ ಸಿಗ್ತಾ ಇದೆ ಮತ್ತೆ ಅವರು ಪ್ರಿಕಾಷನಿ ಮೆಜರ್ಸ್ ಯಾವತಿ ತಗೊಂಡಿದ್ದಾರೆ ಅವರು ಸ್ಯಾನಿಟೈಜರ್ ಅವರಿಗೆ ಈಗ ನಮ್ಮ ಸರ್ಕಾರ ವತಿಯಿಂದ ಪ್ರತಿಯೊಂದು ಯೂನಿಟ್ ಗೆ 5 ಲಕ್ಷ ಇದು ಸ್ಯಾನಿಟೈಜರ್ ಆಗಲಿ ಮಾಸ್ಕ್ ಆಗಲಿ ಬೇರೆ ಇದು ಕೊರೋನಾ ಕ ರಿಲೇಟೆಡ್ ಪ್ರಿವೆಂಟಿವ್ ಇದು ಐಟಂ ತಗೊಳ್ಳಲಿಕ್ಕೆ ಎಲ್ಲಾ ಯೂನಿಟ್ ಗೆ ಅವರು ಇದು ಈಗ ಕೋಡ್ ಲಾಗಿದೆ ಸೋ ಆ ಪ್ರಕಾರ ಅವರು ಏನೇನ್ ತಗೊಂಡಿದ್ದಾರೆ ಅವರಿಗೆ ಏನೇನ್ ಸರಬರಾಜು ಆಗಿದೆ ಮತ್ತೆ ಎಲ್ಲರೂ ಆ ನಿಯಮಗಳನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ ಫಿಸಿಕಲ್ ಡಿಸ್ಟೆನ್ಸ್ ನಿಯಮ ಏನಿದೆ ಅದು ಪಾಲನೆ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಕೆಎಸ್ಆರ್ಪಿ ಸಿಬ್ಬಂದಿದು ಬಸ್ ಏನಿದೆ ಅಲ್ಲಿ 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 ಫ್ಯೂಮಿಗೇಷನ್ ಮಾಡ್ತಾ ಇದ್ದಾರೆ ಸ್ಪ್ರೇ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಊಟ ಮಾಡುವ ಜಾಗ ಇಲ್ಲಿ ಅವರದು ವಸ್ತಿ ಮಾಡುವ ಜಾಗ ಇಲ್ಲಿ ಇದೆ ಅಲ್ಲಿ ಏನಾದರೂ ಇದು ಇನ್ಫೆಕ್ಷನ್ ಆಗೋದು ಸಾಧ್ಯತೆ ಇದೆಯಾ ಇದೆಲ್ಲ ಪರಿಶೀಲನೆ ಮಾಡಲಿಕ್ಕೆ ನಾವು ಬೆಂಗಳೂರು ನಗರದಲ್ಲಿ ಹೋಗಿದ್ದೀವಿ ಆನಂತರ ನಾವು ಕಳೆದ 20ನೇ ತಾರೀಕು ನಾವು ಮೈಸೂರು ಹೋಗಿದ್ದೀವಿ ನಂಜನಗೂಡು ಹೋಗಿದ್ದೀವಿ ನಂಜನಗೂಡಲ್ಲಿ ನಿಮಗೆ ಎಲ್ಲರಿಗೆ ಗೊತ್ತಿದೆ ಜುಬಿಲೆಂಟ್ ಜೆನೆರಿಕ್ ಫ್ಯಾಕ್ಟರಿ ಸಲುವಾಗಿ 60 ಕ್ಕಿಂತ ಜಾಸ್ತಿ ಜನಕ್ಕೆ ಅದು ಸೋಂಕು ಅಲ್ಲಿ ಆಗಿದೆ ಅಲ್ಲಿ ನಾವು ಅಲ್ಲಿ ಈಗ ಸ್ಥಾನೀಯ ಎಸ್ಪಿ ಅವರು ನಮ್ಮ ಜೊತೆಗೆ ಇದ್ದರು ಅವರೆಲ್ಲ ಬಹಳ ಒಳ್ಳೆ ಕೆಲಸ ಅವರು ಮಾಡಿದ್ದಾರೆ ಮತ್ತೆ ಕೆಎಸ್ಆರ್ಪಿ ಅವರು ಸಹ ಕೆಎಸ್ಆರ್ಪಿ ನವರಿಗೆ ಕೂಡ ಚೆನ್ನಾಗಿ ಅವರು ನೋಡಿಕೊಂಡಿದ್ದಾರೆ ನಮಗೆ ಏನೇನು ಅವರಿಗೆ ಆ ಸ್ಥಾನೀಯ ಅಡ್ಮಿನಿಸ್ಟ್ರೇಷನ್ ಇಂದ ಬೇಕಾಗಿತ್ತು ಅದು ಕೊಟ್ಟಿದ್ದಾರೆ ಆದರೆ ನಮ್ಮ ಸಿಬ್ಬಂದಿಗೆ ನಾವು ಕೇಳಿದೀವಿ ಅವರಿಗೆ ಏನಾದರೂ ಭಯ ಅಥವಾ ಆತಂಕ ಏನಾದರೂ ಇದೆಯಾ ಯಾಕೆಂದ್ರೆ 60 ಕ್ಕಿಂತ ಜಾಸ್ತಿ ಜನಕ್ಕೆ ಈಗಾಗಲೇ ಅದು ಸೋಂಕು ಅದು ಹರಡಿದೆ ನಿಮಗೆ ಏನಾದರೂ ಭಯ ಇದೆಯಾ ಆದರೆ ಎಲ್ಲರೂ ಬಹಳ ಹುಮ್ಮಸ್ಸಿನಿಂದ ಬಹಳ ಧೈರ್ಯದಿಂದ ಹೇಳಿದ್ರು ಇಲ್ಲ ಸರ್ ನಮಗೆ ಯಾವುದು ಇಲ್ಲಿ ಭಯ ಇಲ್ಲ ಆತಂಕ ಇಲ್ಲ ಯಾಕೆಂದ್ರೆ ನಾವು ಎಲ್ಲರೂ ಏನೇನ ಇದು ಪರಿಪಾಲನೆ ಮಾಡಬೇಕು ಇದು ಸ್ಯಾನಿಟೈಜರ್ ಎಲ್ಲರೂ ತಮ್ಮ ತಮ್ಮ ಕಿಸೆಯಲ್ಲಿ ಅವರು ಇಟ್ಕೊಂಡಿದ್ರು ನಾವು ಎಲ್ಲರಿಗೆ ಸ್ಯಾನಿಟೈಜರ್ ಕೊಟ್ಟಿದ್ವಿ ಮಾಸ್ಕ್ ಕೊಟ್ಟಿದ್ವಿ ವೈಜರ್ ಅದು ಫೇಸ್ ಕವರ್ ಮಾಡಲಿಕ್ಕೆ ವೈಜರ್ ನಾವು ಕೊಟ್ಟಿದ್ವಿ ಆನಂತರ ಅವರದು ಕುಡಿಯೋದು ನೀರೇನಿದೆ ಅದು ಸ್ವಚ್ಛತೆ ನಾವು ನೋಡ್ತೀವಿ ಮತ್ತೆ ಅವರಿಗೆ ಬಿಸಿ ಊಟ ಯಾವಾಗಲೂ ಸಿಗಲಿ ಮತ್ತೆ ಆ ಊಟ ಮಾತ್ರ ನಮ್ಮ ಪೊಲೀಸ್ ಇಲಾಖೆಯಿಂದ ಬರಬೇಕು ಪೊಲೀಸ್ ಇದರ ನಮ್ಮ ಸಿವಿಲ್ ಪೊಲೀಸ್ನವರು ಕೊಡಬೇಕು ಅಥವಾ ಕೆಎಸ್ಆರ್ಪಿ ನವರು ಕೊಡಬೇಕು ಬೇರೆಯಿಂದ ಅವರು ಊಟ ಆಗಲಿ ತಿಂಡಿ ಆಗಲಿ ಅಥವಾ ಯಾವುದು ಕುಡಿಯೋದು ಚಾ ಆಗಲಿ ಜ್ಯೂಸ್ ಆಗಲಿ ತಗೊಳ್ಬಾರ್ದು ಅವ್ರಿಗೆ ಎಲ್ಲರಿಗೆ ನಾವು ನಿರ್ದೇಶನ ನಾವು ನೀಡಿದ್ದೀವಿ ಅದೇ ಪ್ರಕಾರ ಅವರು ನಂಜನಗೂಡ ದೇವಸ್ಥಾನ ಹತ್ರ ಅವರು ವಸ್ತಿ ಆಗಿದ್ರು ಮತ್ತೆ ಮೂರು ಕಡೆ ನಮ್ಮ ಪ್ಲಾಟೂನ್ ಅಲ್ಲಿ ಇತ್ತು ಅದೇ ಆ ನಂತರ ನಾವು 27ನೇ ತಾರೀಕು ಇದು ನಾವು ಸಿಗ್ಗಾಂವದಲ್ಲಿ ಒಂದು ಘಟನೆ ಆಗಿತ್ತು ಅದು 15 ದಿವಸ ಹಿಂದೆ ಒಬ್ಬರು ನಮ್ಮ ಮಂಜುನಾಥ್ ನಾಯಕ್ ಹೇಳ್ಬಿಟ್ಟು ಒಬ್ಬ ಕೆಎಸ್ಆರ್ಪಿ ಕಾನ್ಸ್ಟೇಬಲ್ ಅವನಿಗೆ ಸೋಂಕು ಇದೆ ಆತಂದು ಸಂಸೆ ಬಂದ ಕಾರಣ ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಆನಂತರ ಒಂದು ಫಸ್ಟ್ ಅದು ಸ್ಯಾಂಪಲ್ ತಗೊಂಡ್ರು ಆ ನೆಗೆಟಿವ್ ಬಂತು ಆದರೆ ನಾವು 23 ಜನಕ್ಕೆ ಕ್ವಾರಂಟೈನ್ ನಾವು ಅಲ್ಲಿ ಮಾಡಿದ್ದೀವಿ ಸೊ ಆ ಜನ ಹೇಗೆ ಇದ್ದಾರೆ ಮತ್ತೆ ಇವರಿಗೆ ಅವರದು ಪರಿಸ್ಥಿತಿ ಏನಿದೆ ಅದೇ ರೀತಿ ಮುಧೋಲ್ನಲ್ಲಿ ಸುಮಾರು 27 ಜನಕ್ಕೆ ಅವ್ರಿಗೆ ಕ್ವಾರಂಟೈನ್ ಆಗಿದ್ದು ಕೆಎಸ್ಆರ್ಪಿ ನವರು ಸೊ ಅಲ್ಲಿ ನೋಡ್ಲಿಕ್ಕೆ ಮತ್ತೆ ಬೆಲ್ಗಾಂ ಧಾರವಾಡ ಹುಬ್ಳಿ ಎಲ್ಲ ಕಡೆ ಯಾಕೆಂದ್ರೆ ಹುಬ್ಳಿಯಲ್ಲಿ ಕೂಡ ಅಲ್ಲಿ ಮುಳ್ಳಾವನಿ ಇದೆ ಅಲ್ಲಿ ಇದು ಕಮರಿಪೇಟೆ ಇದೆ ಅಲ್ಲಿ ಮಂಟೂರೋನಿ ಇದೆ ಅಲ್ಲಿ ಎಲ್ಲ ಕಡೆ ಇದು 7-8 ಕೇಸ್ ಅಲ್ಲಿ ಕೂಡ ಆಗಿದೆ ಕಮರಿಪೇಟೆ ಪೊಲೀಸ್ ಸ್ಟೇಷನ್ ಶಿಫ್ಟ್ ಆಗಿತ್ತು ಸೊ ನಮ್ಮ ಕೆಎಸ್ಆರ್ಪಿ ನವರು ಅಲ್ಲಿ ಹೇಗೆ ಇದ್ದಾರೆ ರಾಯಪುರ್ ಡಿಟ್ಯಾಚ್ಮೆಂಟ್ ಇದ್ದ ಅಲ್ಲಿ ಭೇಟಿ ಕೊಟ್ಟಿದ್ದೆ ನಾನು ಆನಂತರ ಬೆಲ್ಗಾಂ ಬಟಾಲಿಯನ್ ಹೋಗಿ ಅಲ್ಲಿ ಯಾಕೆಂದ್ರೆ ಬೆಲ್ಗಾಂ ಜಿಲ್ಲೆಯಲ್ಲಿ ನಮ್ಮ ಕೆಎಸ್ಆರ್ಪಿ ನವರು ಹಾರುಗೆರೆ ಕುಡ್ಚಿ ಮತ್ತೆ ಹಿರೇಬಾಗೇವಾಡಿ ಮೂರು ಕಡೆ ತುಂಬಾನೇ ಇದು ಇದು ಕೇಸೇಜ್ ಇದು COVID-19 ಕೇಸೇಜ್ ಅಲ್ಲಿ ಆಗಿದೆ ಅಲ್ಲಿ ನಮ್ಮ ಬಟಾಲಿಯನ್ಗಳು ಇದು ನಮ್ಮ ಪ್ಲಾಟೂನ್ಗಳು ಇವೆ ಸೊ ಅವರು ಯಾವತ್ತಿದ್ದಾರೆ ನಮ್ಮ ಕಮಾಂಡೆಂಟ್ ಮತ್ತೆ ಬಟಾಲಿಯನ್ಗೆ ಭೇಟಿ ಕೊಟ್ಟು ಮತ್ತೆ ಬೆಲ್ಗಾಂ ನಗರದಲ್ಲಿ ಕೆಲವು ಕಡೆ ಪ್ಲಾಟೂನ್ ಡಿಪ್ಲಾಯ್ಮೆಂಟ್ ಆಗಿತ್ತು ಅಲ್ಲಿ ಭೇಟಿ ಕೊಟ್ಟು ಅವರದು ನಾವು ಯೋಗಕ್ಷೇಮ ನಾವು ವಿಚಾರಣೆ ಮಾಡಿದ್ವಿ ಮತ್ತೆ ಅವ್ರಿಗೆ ಅಲ್ಲಿ ಧೈರ್ಯ ತುಂಬಿ ಆನಂತರ ಮರೇ ದಿವಸ ಮುಧೋಲ್ ಹೋಗಿ ಮುಧೋಲ್ನಲ್ಲಿ ನಮ್ಮ ಜನ ಕ್ವಾರಂಟೈನ್ಲಿ ಇದ್ರು ರಣ ಇದು ಹೇಳ್ತಾರೆ ಅಲ್ಲಿ ರಣಭವನ ಮುಧೋಲ್ದಲ್ಲಿ ಒಂದು ರಣಭವನ ಇದೆ ರಣಭವನದಲ್ಲಿ ಅವರು ಇದ್ರು 23 ಜನ ಅದು ನಿನ್ನೆ ಎಲ್ಲರದು ಬಿಡುಗಡೆ ಅದು ಅಲ್ಲಿಂದ ಆಗಿದೆ ಯಾಕೆಂದ್ರೆ ಅವರದು ಸೆಕೆಂಡ್ ಸ್ಯಾಂಪಲ್ ಟೆಸ್ಟ್ ಏನು ಕೂಡ ಏನಿದೆ ಅದು ನೆಗೆಟಿವ್ ಬಂದಿದೆ
ಮತ್ತೆ ನಾವು ಬಿಜಾಪುರ ಹೋಗಿದ್ವಿ ಬಿಜಾಪುರಲಿ ಒಂದು ಛಪ್ಪರ್ ಬಂದ ಏರಿಯಾಲಿ 40 ಕ್ಕಿಂತ ಜಾಸ್ತಿ ಜನಕ್ಕೆ ಸೋಂಕು ಇದು ಆಗಿದೆ ಅಲ್ಲಿ ಕೂಡ ನಮ್ಮ ಪ್ಲಾಟೂನ್ ಇತ್ತು ಅಲ್ಲಿ ಬಿಜಾಪುರ ಎಸ್ಪಿ ಅವರು ಕೂಡ ಅವರು ಬಂದಿದ್ರು ನಾವು ಅವರ ಜೊತೆ ಸಮಾಲೋಚನೆ ಮಾಡಿದ್ವಿ ಮತ್ತೆ ಬಾಗಲಕೋಟ್ ಮತ್ತೆ ಭೇಟಿ ಕೊಟ್ಟು ಅಲ್ಲಿ ಎಸ್ಪಿ ಜೊತೆಗೆ ಸೋ ಎಲ್ಲಾ ಕಡೆ ನಾವು ಕಿ ಒಂದು ಕಿ ಲೋಕಲ್ ಸಿವಿಲ್ ಪೊಲೀಸ್ ಜೊತೆಗೆ ಒಳ್ಳೆ ಒಂದು ಕೋಆರ್ಡಿನೇಷನ್ ಆಗಲಿ ಮತ್ತೆ ನಮ್ಮವರಿಗೆ ಒಂದು ಧೈರ್ಯ ತುಂಬಲಿಕ್ಕೆ ಮತ್ತೆ ಅವರಿಗೆ ಯಾವ ರೀತಿ ಕಷ್ಟ ಆಗಬಾರದು ಯಾಕಂದ್ರೆ ಕೆಎಸ್ಆರ್ಪಿ ನೋಡಿ ಅವರು ಬೇರೆ ಬೇರೆ ಕಡೆ ಅವರು ಡಿಪ್ಲಾಯ್ಮೆಂಟ್ ಇದೆ ಬಿಜಾಪುರ್ ನವರ ಡಿಪ್ಲಾಯ್ಮೆಂಟ್ ಬ್ಯಾಂಗ್ಲೂರ್ ಇದು ಮೈಸೂರು ವರೆಗೆ ಇರಿದೆ ಮುನಿರಾಬಾದ್ ನವರದು ಅವರದು ಗುಲ್ಬರ್ಗಾದ ಅವರದು ಇಲ್ಲಿ ಇರಿದೆ ಅವರಿಗೆ ಯಾವುದು ಮನೆ ಇರಲ್ಲ ವಸತಿ ಸೌಕರ್ಯ ಸರಿಯಾಗಿ ಇರಲ್ಲ ಅವರಿಗೆ ಊಟ ಮಾಡೋದು ಜಾಗ ಇರಲ್ಲ ಅದಕ್ಕಾಗಿ ನಾವು ಮೇಲಿನ ಮೇಲೆ ನೋಡಬೇಕಾಗುತ್ತೆ ಅವರಿಗೆ ಯಾವ ರೀತಿ ತೊಂದರೆ ಆಗಬಾರದು ಸೋ ನಮ್ಮ ಕಮಾಂಡೆಂಟ್ ಗಳು ಕೂಡ ಎಲ್ಲಾ ಕಡೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ ಸೋ ಅದರ ಸಲುವಾಗಿ ನಾವು ಈಗ ನೋಡಬೇಕು ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ 14,000 ಅದು ನಮ್ಮ ಫೋರ್ಸ್ ಎಷ್ಟೆಂತ ಇದೆ ಸುಮಾರು ಅಲ್ಲಿ ಯಾರಿಗೆ ಒಬ್ಬರಿಗೆ ಆಗಿದ್ರೆ ಮತ್ತೆ ಇಡಿ ಪ್ಲಾಟೂನ್ ಕೆ ಇಡಿ ಬಟಾಲಿಯನ್ ಕ್ಕೆ ಒಂದು ಸಮಸ್ಯೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ನಾವು ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಅದು ನಾವು ನೋಡ್ಕೊಂಡು ಕಿ ಯಾರಿಗೆ ಏನಾದರು ಅನಾನುಕೂಲ ಆಗಬಾರದು ಸಮಸ್ಯೆ ಆಗಬಾರದು ನಾವು ನೋಡ್ಕೊಂಡಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ